ಆ್ಯಕ್ಚುಲಿ ಮರ ಗಿರಗಳ ಮಧ್ಯೆ ಎಷ್ಟು ಚೆನ್ನಾಗಿ ಫ್ರೆಶ್ ಆಗಿ ಗಾಳಿ ಬರುತ್ತೆ ಅಂತಂದರೆ ನನಗೆ ಹೇಳೋಕ್ಕೆ ಆಗ್ತಾ ಇಲ್ಲ. ಸೊ ತುಂಬ ವೆದರು ಇಲ್ಲಿ ಎಷ್ಟು ತುಂಬ ಚೆನ್ನಾಗಿದೆ ಇದು. ಯು ಕ್ಯಾನ್ ಐಮ್ ಗೋಯಿಂಗ್ ಬಾಯ್ ಬಾಯ್. ಹಾಂ ಹಾಂ, ಅದರಿಂದ ತುಂಬ ವೀಡಿಯೋಸ್ ತೊಗೊಂಡೆ, ತುಂಬ ಮೆಮೊರಿ ಎಲ್ಲ ಕ್ರಿಯೇಟ್ ಮಾಡಿದೆ. ರೀಲ್ಸ್ ಮಾತ್ರ ಚಿಂದಿ ಚಿತ್ರಾನ ಎಲ್ಲರಿಗೂ. ನನ್ನ ಕ್ಯಾಮ್ರಾ ಕ್ವಾಲಿಟಿ ತುಂಬ ಇಷ್ಟ ಆಗಿಬಿಟ್ಟಿದೆ. ಐಫೋನು ಐಫೋನ್ ಅಂತ ಅಂತಲ್ಲ, ಒಂದು ಸ್ವಲ್ಪ ಈ ಕ್ವಾಲಿಟಿ ಚೆನ್ನಾಗಿದೆ ನೋಡಿ, ಇಲ್ಲೆಲ್ಲ ಚೆನ್ನಾಗಿ ಬರೋದ್ರಿಂದ. ಸೊ ಫೋಟೋಸು ಚೆನ್ನಾಗಿ ತೆಗಿಬೋದು, ವೀಡಿಯೋಸ್ ಚೆನ್ನಾಗಿ ಮಾಡ್ಬೋದು, ಮತ್ತು ಅವ್ರಿಗೂ ಟ್ಯಾಗ್ ಮಾಡ್ಬೋದು ಅಂತ ಅಂದ್ಬಿಟ್ಟು. ಸೊ ಡಿಫ್ರೆಂಟ್ ಡಿಫ್ರೆಂಟು ನೋಡೋಣ ಮರಗಳು ಎಷ್ಟು ದೊಡ್ಡ ದೊಡ್ಡದಾಗಿ ಬೆಳೆದಿದೆ. ಅದು ಒಂದೊಂದು ಇಲ್ಲೊಂದಿರೋ ಮರ ನೋಡಿ, ಒಂದು ಕೆಳಗಡೆಯಿಂದ ಒಂಥರ ಹೋಗಿದೆ, ಮೇಲ್ಗಡೆಯಿಂದ ಹಪ್ಕೊಬಿಟ್ಟಿದೆ. ಆ ಮರನ ಅಪ್ಪಿಗೆ ಅಪ್ಪು ಅಂದರೆ ಹಗ್ ಮಾಡ್ಕೊಂಡಿರೋ ಥರ ಇದೆ ಇಲ್ಲಿ. ಹಾಂ, ಒಂದು ಮರ ಕೆಳಗಡೆಯಿಂದ ಮಾತ್ರ ಒಂದೇ ಇದೆ, ಮೇಲ್ಗಡೆ ಮಾತ್ರ ಕಾಲು ಹೊಡೆದ್ಬಿಟ್ಟು ಅಪ್ಕೊಂಡಿದೆ. ಇಲ್ಲಿ ಇದು ಕೂಡ ಡಿಫ್ರೆಂಟಾಗಿ ಅಪ್ಕೊಂಡಿದೆ, ಮೇಲ್ಗಡೆ ಹೋಗ್ಬಿಟ್ಟು ಅದು ಮುದ್ದು ಮಾಡ್ತಾರೋ ಥರ ಇದೆ. ಸೊ ನೋಡಿ ಈ ಮರ ಎಷ್ಟು ಅಂದರೆ ತುಂಬ ಚೆನ್ನಾಗಿ ಅಲ್ಲಿ ಅಪ್ಕೊಂಡಿರೋ ಥರನೇ ಇದೆ. ಅದು ಯಾವುದು? ಹಾಂ, ನಂಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ ಅನಿಸುತ್ತೆ. ಯಾ ಹಲ್ಲೊಡಿ, ಅದು ಅಲ್ಲಿ ತುಂಬ ಅಂದರೆ ಇಲ್ಲಿಂದ ನೋಡೋದಕ್ಕೆ, ನ್ಯಾಚುರಲಾಗಿ ನೋಡೋದಕ್ಕೆ ನನಗೆ ಅದು ತುಂಬ ಅಂದರೆ ಅಪ್ಕೊಂಡಿರೋ ಥರನೇ ಇದೆ. ಸೊ ನಿಮಗೆ ಹೇಗೆ ಕಾಣಿಸ್ತಾ ಇದೆಯೋ ನನಗೆ ಗೊತ್ತಿಲ್ಲ. ಸೊ ಇನ್ನು ಬೇರೆ ಬೇರೆ ಹಟ್ಟುಗಳಿದೆ, 27 ಹಟ್ಟು ಇದೆ ಅಂತ ಹೇಳಿದ್ದಾರೆ ಇಲ್ಲಿ, 27 ಹಟ್ಟು. ಮತ್ತು ಈ ಜಾಗದಲ್ಲಿ ಹೋಗೋಕ್ಕೆ ಇದು ಮಾಡೋದಕ್ಕೆ ದಾರಿಗಳು ಮಾಡಿಕೊಟ್ಟಿದ್ದಾರೆ. ಈ ಹಟ್ಟಿಗೆ ಹೋಗೋಕ್ಕೂ ಅಂತ ಈ ದಾರಿನ ಮುಚ್ಚಿಬಿಟ್ಟಿದ್ದಾರೆ ಇದು ಮ್ಯಾಕ್ಸು, ಯಾಕೆ ಅಂತ ಗೊತ್ತಿಲ್ಲ. ಸೊ ನಾನು ಆ ಕಡೆಯಿಂದ ಹೋದ್ರೂ ಇದೇ ನೋಡ್ಬೋದು ಅಂತ ಅಂದ್ಬಿಟ್ಟು, ಸೊ ಇಲ್ಲಿಂದನೇ ವೀಡಿಯೋ ಮಾಡ್ಕೊತಿದ್ದೀನಿ ಸದ್ಯಕ್ಕೆ. ಸೊ ಇಲ್ಲಿ ಜಾಗ ಮಾಡಿದ್ದಾರೆ, ಯಾರು ಹೋಗ್ಬೋದು. ಆದರೆ ನಾನು ಹೋಗ್ಲಾ ಬೇಡ ಅಂತ ಯೋಚನೆ ಮಾಡ್ತಾ ಇದ್ದೀನಿ, ಅವರೆಲ್ಲ ಹೊಂಟೋಗ್ಬಿಟ್ರು, ನಾನು ಒಬ್ಬಳೇ ಇದ್ದೀನಿ. ಸೇಮ್ ಎಲ್ಲ ಕಡೆಯೂ ಒಂದೇ ಹಟ್ಟಿದೆ. ಸೊ ಬೇರೆ ಹಟ್ಟು ನೋಡೋಣ ಹೋಗಿ, ಲೆಟ್ಸ್ ಗೋ. ಮತ್ತು ನಾನು ಹಾಕೊಂಡು ಬಂದಿರೋ ಶೂ ಏನಾಗಿದೆ ಗೊತ್ತಾ, ಅಂದರೆ ಚೆನ್ನಾಗಿದೆ ಇಲ್ಲ ಅಂತ ಅಲ್ಲ ಇದು ಶೂ, ಬಟ್ ಒಳಗಡೆ ಕಚ್ಚುತ್ತಾ ಇದೆ. ಹೊಸ ಶೂ ಇದು, ನಾನು ತುಂಬ ಹೊಸ ಶೂಗಳನ್ನ ಕ್ಯಾರಿ ಮಾಡಬಾರ್ದು ಟ್ರಾವೆಲ್ಗೆ ಅಂತ ಎಷ್ಟೊಂದು ಜನ ಹೇಳಿದ್ದಾರೆ. ಆ ಎಕ್ಸ್ಪೀರಿಯೆನ್ಸ್ನ ನಾನು ತೊಗೊಂಡಿಲ್ಲ. ಅಂದರೆ ಏನು ಅಂತಾರಲ್ಲ, ಯಾರಾದರೂ ಹೇಳಿದ್ರೆ ನಾನು ಯಾಕೆ ಕೇಳಬೇಕು, ನನಗಾದಾಗೆ ನಾನು ಕೇಳೋದು ಅನ್ನೋ ಥರ. ನಾನು ಮೊಂಡಿ ಅಂತಾರಲ್ಲ, ಜಗ ಮಂಡಿ. ನಮ್ಮ ಮನೇಲಿ ನನ್ನಷ್ಟು ಹಠ ಮಾಡೋರು ಇನ್ಯಾರೂ ಇಲ್ಲ ಅಂತ ಅನ್ಸುತ್ತೆ. ನನಗೆ ತುಂಬ ಕೋಪ ಬರ್ತಾಯಿತ್ತು, ತುಂಬ ಹಠ ಮಾಡ್ತೀನಿ. ನಾನು ಬೇರೆಯವ್ರು ಹೇಳಿದ ಮಾತ್ರ ಈಸಿಯಾಗಿ ನಾನು ಒಪ್ಕೊಳ್ಳೋಕ್ಕೆ ರೆಡಿ ಇರಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಅದು ಏನೋ ನನ್ನ ಕ್ಯಾರೆಕ್ಟರ್ ಅದು. ಸೊ ಅದರಿಂದನೇ ನಾನು ಸ್ವಲ್ಪ ಒಂದೊಂದು ಕೆಲವು ಒಳ್ಳೆ ಗುಣನೂ ಇದೆ, ಎಷ್ಟು ಹಠ ಮಾಡಿದ್ರು ಕೆಲವು ಅಂದರೆ ತುಂಬ ಓವರ್ ಕನ್ಸರ್ನ್ ಇರುತ್ತೆ ಕೆಲವು ಕಡೆ ಫ್ಯಾಮಿಲಿಗಳಲ್ಲಿ. ಅಂದರೆ ಹೆಣ್ಮಕ್ಳು ಇದು ಮಾಡಬಾರ್ದು, ಸೇಫ್ ಅಲ್ಲ ಅದು ಮಾಡಬಾರ್ದು, ಮತ್ತು ಹೀಗಿರಬಾರ್ದು ಅದು. ಅಂದರೆ ನನಗೆ ಓವರ್ ಕಾನ್ಫಿಡೆನ್ಸ್ ಅಂತ ಅಲ್ಲ, ಕಾನ್ಫಿಡೆನ್ಸ್ ಇದೆ ಅಂದರೆ ಒಂದೊಂದು ಸಲ ಓವರ್ ಕಾನ್ಫಿಡೆನ್ಸು ಇದೆ ಅಂದ್ಕೊಳ್ಳಿ. ಮತ್ತು ನಾನು ಬೇಡ ಅನ್ನೋದು ಮಾಡೋದು ಜಾಸ್ತಿ. ಬೇಡ ಅಂತಂದರೆ ಮಾಡಬೇಡ ಅದು ಒಳ್ಳೇದಲ್ಲ, ಹಾಗೆ ಹೀಗೆ ಅದರಿಂದ ಪ್ರಾಬ್ಲಮ್ ಆಗುತ್ತೆ ಅಂತ, ಅದೆಲ್ಲ ಮಾಡೋದ್ರಿಂದನೇ ನಾನು ಒಂದು ಸ್ವಲ್ಪ ಈ ಲೆವೆಲ್ ಬಂದಿದ್ದೀನಿ. ಸೊ ನನಗೂ ನೋಡಿ ಇವತ್ತೇನೋ ಒಂದು ಸಿಕ್ಕಿದೆ. ಸೊ ಇದು ಪಕ್ಷಿ ಇದೆಲ್ಲ, ಪಕ್ಷಿ ಗೂಡು ಕೆಳಗಡೆ ಬಿದೋಗ್ಬಿಟ್ಟಿದೆ ಪಾಪ. ಎಷ್ಟು ಚೆನ್ನಾಗಿದೆ ಪಕ್ಷಿ ಗೂಡು ಸಿಕ್ಕಿದೆ ನನಗೆ. ಈ ಪಕ್ಷಿ ಗೂಡಲ್ಲಿ ಮೊಟ್ಟೆ, ಗಿಡ, ಅದೇನು ಅದು ಪಕ್ಷಿ ನೋಡಿ, ಒಂದು ಮನೆ ಕಟ್ಕೊಳ್ಬೇಕು ಅಂತಂದರೆ ಎಷ್ಟು ಎಳ್ದು ಒಂದು ಕಡ್ಡಿಗಳನ್ನ ಎಲ್ಲ ಕಡೆಯಿಂದನೂ ಶೇಖರಣೆ ಮಾಡ್ಕೊಂಡ್ಬಂದು, ಅದು ಚಿಕ್ಕ ಚಿಕ್ಕ ಕಡ್ಡಿನೇ ದೊಡ್ಡ ದೊಡ್ಡ ಕಡ್ಡಿನೇ ಶೇಖರಣೆ ಮಾಡ್ಕೊಂಡು ಬಂದು ತುಂಬ ಚೆನ್ನಾಗಿ ಮನೆ ಕಟ್ಟುತ್ತೆ. ಸೊ ಆ ಮನೆ ಕಟ್ಟಿರೋದು ಪಾಪ ಮೇಲ್ಗಡೆಯಿಂದ ಬಿದೋಗ್ಬಿಟ್ಟಿದೆ ಅಂತ. ಏರ್ಪೋರ್ಟ್ ಹತ್ರನೇ ಇರೋದ್ರಿಂದ ತುಂಬ ಫ್ಲೈಟು ಕೆಳಗಡೆ ಓಡಾಡ್ತಾ ಇದೆ. ಸೇಮ್ ಬಾಯ್ಸ್ ಹಟ್ಟು, ಗ್ರ್ಯಾನರಿ ಅಂತ, ಮತ್ತು ಇಲ್ಲಿ ವೈಫ್ ಹಟ್ ಅಂತ ಎಲ್ಲ ಇದೆ. ಸೊ ನನಗೆ ಈ ಪಕ್ಷಿ ಗೂಡು ನಂಗೆ ತುಂಬ ಇಷ್ಟ ಆಯಿತು. ಸೊ ಐ ಕ್ಯಾನ್ ಕೀಪ್ ದಿಸ್ ಪಕ್ಷಿ ಗೂಡು ಸುತ್ತ ಅಂತೀನಿ. ಇಲ್ಲಿ ಇಟ್ಟರೆ ಇಲ್ಲಿ ಬಂದು ಮತ್ತೆ ಮೇ ಬಿ ಅದು ನೋಡಿದ್ರೆ ಇಡ್ಬೋದು ಅನ್ಸುತ್ತೆ. ಮೊಟ್ಟೆ ಇಡುತ್ತೇನೆ, ಮೊಟ್ಟೆ ಇಟ್ಕೋಬೋದು, ಮತ್ತು ಅದು ಕಟ್ಟಕ್ಕೆ ಆ ಜಾಗ ಉಳ್ಕೊಂಡು ಬರುತ್ತೆ. ಅಲ್ಲಿ ಮೇಲ್ಗಡೆಯಿಂದ ಗಿಡದ ಮೇಲ್ಗಡೆಯಿಂದ ಬಿದೋಗ್ಬಿಟ್ಟಿದ್ದಾರೆ ದೊಡ್ಡ ದೊಡ್ಡ ಗಿಡಗಳು. ಇಲ್ಲಿ ಆಫ್ರಿಕಾ ಅಂತಂದರೆ ಇಲ್ಲಿ ಒಂಥರ ಪೌಷ್ಟಿಕವಾದ ಮಣ್ಣು, ಇದು ಕೆಂಪು ಮಣ್ಣು. ಇಲ್ಲಿ ನೋಡಿ, ಕೆಂಪು ಮಣ್ಣು ಮತ್ತು ಕಪ್ಪು ಮಣ್ಣು ಎಲ್ಲ ಸೇರಿಸಿದೆ ಇಲ್ಲಿ. ನಮ್ಮ ದೇಶದಲ್ಲೂ ಕೂಡ ಕೆಲವು ಜಾಗಗಳಲ್ಲಿ ಮಾತ್ರ ಕೆಂಪು ಮಣ್ಣು ಕಪ್ಪು ಮಣ್ಣು ಇದೆ, ಆ ಥರ ಇದೆ. ಮತ್ತು ಇಲ್ಲಿ ಯಾವುದೋ ಹಟ್ಟು ಒಳಗಡೆಯಿಂದನೇ ಇದು ಮಾಡಿಬಿಟ್ಟಿದೆ, ಅಟ್ಟ ಮಾಡಿಬಿಟ್ಟಿದ್ದಾರೆ. ಅಟ್ಟ ಅಂತಾರಲ್ಲ,
ಗೊತ್ತಿಲ್ಲ ನೋಡಿ, ಇವರು ಬೆಂಕಿನೂ ಹಾಕಿದ್ದಾರೆ. ಸೊ ಬೆಂಕಿ ಹಾಕ್ಕೊಂಡು ಬೇಕಾದ್ರೆ ಚಳಿ ಕಾಯಿಸ್ಕೋಬೋದು. ರಾತ್ರಿ ಇವತ್ತು ಯಾರಾದರೂ ಬಂದು ಸ್ಟೇ ಮಾಡ್ತಾರೆ ಅಂತಂದರೆ, ಇದು ಆ್ಯಕ್ಚುಲಿ ಬೆಂಕಿ ಹಾಕಿರೋದು ಇವರು ದೊಡ್ಡ ದೊಡ್ಡ ಮರನ, ಇದು ಒಣಗಕ್ಕೆ, ಇದು ಗಟ್ಟಿಯಾಗಲಿ ಅಂತ ಅಂದ್ಬಿಟ್ಟು ಹಾಕಿದ್ದಾರೆ. ಸೊ ಮರಗಳು, ಈ ಮರಗಳನ್ನೇ ಕಡ್ದು ಬೆಂಕಿ ಹಾಕ್ತಾಯಿದ್ದಾರೆ ಅನಿಸುತ್ತೆ. ಸೊ ನಂಗೆ ತುಂಬ ಇಷ್ಟ ಆಯಿತು. ಮತ್ತು ಇಲ್ಲೆಲ್ಲರೂ ಓಡಾಡಿ ಬೇಜಾರಾಯಿತು ಅಂದರೆ ರೆಸ್ಟ್ ರೂಮ್ಗೆ ಹೋಗಬೇಕು ಅಂದರೆ ರೆಸ್ಟ್ ರೂಮ್ಗೂ ಇದೆ ಇಲ್ಲಿ. ಸೊ ಈ ಮನೆಗಳು ಕೂಡ ಡಿಫ್ರೆಂಟಾಗಿ ಕಟ್ಟಿದ್ದಾರೆ. ಮತ್ತು ಪ್ರಾಣಿಗಳಿಗೋಸ್ಕರ ಅಂತ ಅಂದ್ಬಿಟ್ಟು ಹುಲ್ಲು ಹಣ್ಣು ತರಕಾರಿಗಳನ್ನ ಬಂದು ತಂದು ಅಲ್ಲಿಡ್ತಾರೆ ನೋಡಿ, ಅದಿಟ್ಟಿದ್ದಾರೆ. ಸೊ ಅವ್ರಿಗೂ ನಾವು ಈ ಕಾಲದಲ್ಲಿ ಮಾತ್ರ ಅಲ್ಲ, ಆ ಕಾಲದಲ್ಲಿ ಕೂಡ ಹಳೆ ಕಾಲದಿಂದೇ ನಾವು ಇದು ಮಾಡ್ತಾರದು, ಏನು ಫಾಲೋ ಮಾಡ್ತಾರದು. ಇವಾಗ ಆ ಕಾಲದಲ್ಲಿ ಅವ್ರು ಏನು ಮಾಡ್ಕೊಂಡು ಬಂದಿದ್ದಾರೆ ಅದನ್ನೇ ಈ ಕಾಲದಲ್ಲಿ ಫಾಲೋ ಮಾಡಿಕೊಂಡು ಅದನ್ನ ಪ್ಲಾಸ್ಟಿಕಲ್ಲಿ ಫೈಬರಲ್ಲಿ ಮಾಡಿಬಿಟ್ಟು ಒಂದು ಸ್ವಲ್ಪ ಅಪ್ಗ್ರೇಡ್ ಆಗಿದ್ದೀವಿ ಅಂತ ಹೇಳ್ಕೊತಾ ಇದ್ದೀವಿ. ನಮಗಿಂತ ಜಾಸ್ತಿ ನಾಲೆಡ್ಜು ಆ ಕಾಲದಲ್ಲಿ ಜಾಸ್ತಿ ಜನಕ್ಕೆ ಇತ್ತು. ಸೊ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟಾಗಿ ಪ್ರತಿಯೊಂದು ಡಿಫ್ರೆಂಟಾಗಿ ಯೋಚನೆ ಮಾಡಿದ್ದಾರೆ ಆ ಕಾಲದಲ್ಲೂ ಕೂಡ. ಜಾಗನ ಮತ್ತು ಸ್ಪೇಸ್ ಸ್ಪೇಸಾಗಿ ಕಟ್ಟಿದ್ದಾರೆ, ಓಡಾಡೋಕ್ಕೆ ಆಟ ಆಡೋಕ್ಕೆ ಇರೋಕ್ಕೆ ಪಕ್ಕಪಕ್ಕ ಕಟ್ಕೊಳ್ಳದೆ ಹೋದ್ರೂ ಮಲಗಕ್ಕೆ ಮಾತ್ರ ಅವರು ಮನೆಗೆ ಹೋಗ್ತಾಯಿದ್ದು. ಇನ್ನು ಮಿಕ್ಕಿ ಜಾಗದಲ್ಲೆಲ್ಲ ಬಂದು ಜನಗಳು ಮಿಂಗಲ್ ಆಗ್ತಾಯಿದ್ರು, ಬೇಟೆ ಮಾಡ್ತಾಯಿದ್ರು, ಮತ್ತು ಏನಾದರೂ ಬೆಳೀತಾಯಿದ್ರು. ಅವರು ಕೂಡ ಫಾರ್ಮಿಂಗ್ ಮಾಡ್ತಾಯಿದ್ರು, ಆವಾಗೇನೇ ಅವರು ಬದುಕಾಗ್ತಾಯಿದ್ದು. ಇಲ್ಲಾಂದರೆ ಸುಮ್ಮನೆ ಕುತ್ಕೊಂಡ್ಬಿಟ್ಟಿದ್ರೆ, ಮನೆಯಲ್ಲೇ ಮಲ್ಕೊಂಡ್ಬಿಟ್ಟಿದ್ರೆ ಯಾರೂ ಬದುಕಾಗಲ್ಲ ಅಲ್ವಾ. ಸೊ ಅವ್ರು ಫಾರ್ಮಿಂಗ್ ಮಾಡಿಕೊಂಡು ಬೇಟೆ ಮಾಡಿ ಯಾವುದಾದ್ರೂ ಪ್ರಾಣಿ ಇಂಥ ಜಾಗಗಳಿಗೆ ಕಾಡು ಒಳಗಡೆ ಇರ್ತಾರೆ ಅಂತಂದರೆ, ಕೆಲವು ಸಲ ಪ್ರಾಣಿಗಳಿಗೂ ಹೊಟ್ಟೆ ಹಸ್ದಾಗ ಬಂದುಬಿಟ್ಟಿರುತ್ತೆ ಪ್ರಾಣಿ, ಅವುಗಳ ಜೊತೆ ಎಲ್ಲ ಫೈಟ್ ಮಾಡಿ ಯಾವ ಥರ ಸರ್ವೈವ್ ಆಗಿರ್ತಾರೆ ಅಂತ ಇದು ನೋಡಿದಾಗ ಗೊತ್ತಾಗುತ್ತೆ. ಅಂದರೆ ಇದೆಲ್ಲ ದೊಡ್ಡ ಫಾರೆಸ್ಟು. ಇವಾಗ ಮಾತ್ರ ನೋಡಿದ್ರೆ ಅಕ್ಕಪಕ್ಕ ಎಲ್ಲ ಜಾಗ ಇರ್ಬೋದು, ಅಪ್ಗ್ರೇಡ್ ಆಗಿರ್ಬೋದು, ಇವಾಗ ಗನ್ನು ಮಿಷಿನ್ ಗನ್ನು ತುಂಬ ಚಾಕು ಚೂರಿ ಆ ಥರದವೆಲ್ಲ ಬಂದಿರ್ಬೋದು. ಆಗಿನ ಕಾಲದಲ್ಲಿ ಅವು ಮೂಳೆಗಳಿಂದನೇ ಮಾಡಿಟ್ಕೊಂಡಿರ್ತಾಯಿದ್ರು ಚಾಕುಗಳನ್ನ. ಸೊ ಅದರಲ್ಲೇ ಫೈಟ್ ಮಾಡ್ತಾಯಿದ್ರು. ಪ್ರಾಣಿಗಳು ಏನಾದರೂ ಬಂದು ಅವ್ರಿಗೆ ಡಿಸ್ಟರ್ಬ್ ಮಾಡಿದಾಗ ಮಾತ್ರ ಇಲ್ಲಿ ಇದು ಮಾಡ್ತಾಯಿದ್ರು, ಇಲ್ಲಾಂದರೆ ಅವ್ರಿಗೆ ಹೊಟ್ಟೆ ಹಸುವಾದಾಗ ಕೆಲವು ಪ್ರಾಣಿಗಳನ್ನ ಮಾತ್ರ ಬೇಟೆ ಹಾಕ್ತಾಯಿದ್ರು. ಇನ್ನಾದರೂ ಹುಲಿ ಸಿಂಹ ಎಲ್ಲ ಅಂತಂದ್ರೆ ತುಂಬ ಜಾಸ್ತಿ ಆಗೋಗಿದೆ, ಅವು ಬದುಕಕ್ಕೆ ಬಿಡ್ತಾಯಿಲ್ಲ ಅಂತಂದಾಗ ಮಾತ್ರ ರಾಜರ ಒಪ್ಪಿಗೆಗಳಿಂದ ಅಂತಂದರೆ, ಈಗ ಒಂದು ರಾಜ ಹೋದರೆ ಅವ್ರ ಮಗಳನ್ನ ಮದುವೆ ಆಗ್ಬೋದು ಅಂತ ಇತ್ತಂತೆ. ಅಂದರೆ ಈಗ ಅವ್ರ ರಾಜ ಇದ್ದಾನೆ, ಅವ್ರ ರಾಜನ ಮಗಳನ್ನ ಮದುವೆ ಆಗಬೇಕು ಅಂದರೆ ತುಂಬ ಜನ ಇದ್ದಾರೆ, ಆ ತುಂಬ ಜನದಲ್ಲಿ ಯಾರು ತುಂಬ ಸ್ಟ್ರಾಂಗ್ ಇರ್ತಾರೆ ಅವ್ರನ್ನ ನೋಡಬೇಕು ಅಂತಂದರೆ ಸುಮ್ಮನೆ ಯಾರ್ಯಾರೋ ರಾಜನ ಮಗಳನ್ನ ಮದುವೆ ಆಗೋಕ್ಕಾಗಲ್ಲ, ಅವ್ರ ಮನೇಲಿರೋ ಫ್ಯಾಮಿಲಿಯವರು ಕೂಡ ಮದುವೆ ಆಗೋಕ್ಕಾಗ್ತಾ ಇರಲಿಲ್ಲ. ಸೊ ಅವರು ಒಂದು ಯಾವುದಾದ್ರೂ ಹುಲಿನೋ ಸಿಂಹನೋ ಚಿರತೆನೋ ಈ ಥರ ಪ್ರಾಣಿನ ಹೊಡೆದ್ರೆ ಮಾತ್ರ ಅವ್ರನ್ನ ರಾಜನ ಮಗಳನ್ನ ಕೊಟ್ಟು ಮದುವೆ ಮಾಡ್ತಾಯಿದ್ರಂತೆ. ಈ ಥರ ಹಟ್ಟುಗಳಲ್ಲೂ ಕೂಡ ಒಬ್ಬರು ಅಂದರೆ ನಮ್ಮೂರಲ್ಲಿ ನಾಯಕ ಇರ್ತಾರಲ್ಲ ಆ ಥರ ನಾಯಕಗಳು ಹೇಳ್ದವ್ರನ್ನ ಅವ್ರ ಮಕ್ಕಳುಗಳು ಅವ್ರು ಹೇಳಿದ್ದೇ ನಡೀತಾ ಇತ್ತು. ಅವ್ರೊಂದು ಸ್ವಲ್ಪ ಸ್ಟ್ರಾಂಗ್ ಆಗಿರ್ತಾಯಿದ್ರು, ಅವ್ರು ಹೇಳಿದ್ದು ನಡೀತಾ ಇತ್ತು, ಅವ್ರು ಫೈಟ್ ಮಾಡಿದ್ರೆ ವಿನ್ ಆಗೋದಕ್ಕೆಲ್ಲ ಮಿದಿರ್ತಾಯಿತ್ತು ಅನ್ನೋ ಥರದವರು. ಮೇ ಬಿ ನಾನು ಆ ಕಾಲದಲ್ಲಿ ಏನಾದರೂ ರಾಜನ ಮಗಳಾಗಿದ್ದೀರಾ, ನಾನು ಮದುವೆ ಮಾಡ್ಕೋಬೇಕು ಅಂದರೆ ಸ್ವಯಂವಾರ ಮಾಡೋದು ಆ ಥರ ಎಲ್ಲ ಬರ್ತಾಯಿದ್ರೇನು, ನಾನು ಇಮ್ಯಾಜಿನೇಷನಲ್ಲಿ ಅಲ್ಲೆಲ್ಲ ಹೋಗ್ತೀನಿ. ಸೊ ಇಮ್ಯಾಜಿನೇಷನ್ಗೆ ಏನು ಪ್ರಾಬ್ಲಮ್ ಏನಿಲ್ಲ ಬಿಡಿ, ಎಲ್ಲಿ ಬೇಕಾದರೂ ಹೋಗ್ಬೋದು, ಏನು ಬೇಕಾದರೂ ಮಾಡ್ಬೋದು. ನಾನು ರಾಣಿ ಆಗಿದ್ದನ್ನ ಇಲ್ಲಾಂದರೆ ರಾಣಿ ಸೇವಕಿ ಆಗಿದ್ದ ನನಗೆ ಗೊತ್ತಿಲ್ಲ. ಸೊ ಇಮ್ಯಾಜಿನೇಷನಲ್ಲಿ ನಾನು ಯಾವಾಗಲೂ ರಾಣಿನೇ ಆಗಿರ್ತೀನಿ. ಸೊ ನೋಡಿ ಇದು ಹೇಗಿದೆ ಅಂತ ಅಂದ್ಬಿಟ್ಟು. ಸೊ ಒಳಗಡೆ ಮನೆ ತುಂಬ ಚೆನ್ನಾಗಿದೆ, ಇದು ಕೂಡ ಒಳಗಡೆ ಪಾರ್ಟಿಷನ್ ಮಾಡ್ಕೊಂಡಿದ್ದಾರೆ ಓಡಾಡೋಕ್ಕೆ ಅಂತ. ಸೊ ನಾನು ಯಾವುದೋ ಒಂದು ಜನ್ರೇಷನಲ್ಲಿ ಬದುಕಿದ್ದಿದ್ರೆ ಇಲ್ಲೆಲ್ಲ ಹುಟ್ಟಿದ್ರೆ ಆವಾಗ ಏಕೆಂತಂದರೆ ನಾನು ಆವಾಗ ಖಂಡಗಳು ಆಫ್ರಿಕಾ ಇಂಡಿಯಾ ಅಂತ ಏನು ಇರ್ತಾ ಇರಲ್ಲ, ಜನ್ರೇಷನ್ಗಳು ಇಂಡಿಯಾಗಳು ಹೋದಷ್ಟು ಯಾವುದೋ ಒಂದು ಜನಾಂಗದಲ್ಲಿ ಹುಟ್ಟಿರ್ತಾ ಇದ್ದೆ. ಆ ಜನಾಂಗದಲ್ಲಿ ಬೇಜಾರಾದ್ಮೇಲೆ ಬೇರೆ ಜನಾಂಗದಲ್ಲಿ ಹುಟ್ಟಿದ್ದೀನಿ ಅನ್ಕೊಂಡಿನಿ. ಈ ಥರ ನನ್ನ ಇಮ್ಯಾಜಿನೇಷನ್, ನೀವು ಯಾವ್ಯಾವ ಥರ ಮಾಡ್ಕೊತೀರೋ ನನಗೆ ಗೊತ್ತಿಲ್ಲ. ಮತ್ತು ನಾವು ಚಿಕ್ಕವರಿದ್ದಾಗೆಲ್ಲ ಗೋಂದು ಅಂತ ಕೇಳ್ತೀವಲ್ಲ ನೋಡಿ, ಅಂಟು ಅಂಟ ಕೊಡೋಕ್ಕೆ ಗೋಂದು ಅಂತ ಬರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಈ ಗೋಂದು. ಈ ಗೋಂದು ಅಂದರೆ ನಾವು ಚಿಕ್ಕ ಮಕ್ಕಳೆಲ್ಲ ಆಗಿದ್ದಾಗ ನಮ್ಮೂರಲ್ಲಿ ನಮ್ಮ ಹಳ್ಳಿಲಿ. ಸೊ ಇದನ್ನ ಕಟ್ಬಿಟ್ಟು ಇದನ್ನ ಎದ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಉಣಿ ಹಾಕ್ಬಿಟ್ಟು ನಾವು ಹಾಳೆಗಳನ್ನೆಲ್ಲ ಹಾಳೆ ನಾನು ಗ್ಯಾರಂಟಿ ಅರ್ಧಾಗ್ತಾ ಇದ್ದೆ ನಾನು. ಸೊ ಒಂದು ಸ್ವಲ್ಪ ಹಾಳೆಗಳೆಲ್ಲ ಅಂಟಾಕೊಳ್ಳೋಕ್ಕೆ ಪೇಪರ್ ಅಂಟಾಕೊಳ್ಳೋಕ್ಕೆ ಮತ್ತು ಗಾಳಿಪಟ ಮಾಡೋದಕ್ಕೆಲ್ಲ ಯೂಸ್ ಮಾಡ್ತಾಯಿದ್ವಿ. ಸೊ ಈ ಮರದಿಂದಲೇ ಗೋಂದು ಬರ್ತಾಯಿದ್ವಿ. ಈ ಮರ ಯಾವುದು ದೊಡ್ಡ ಮರ, ಯಾವುದೋ ಒಂದು ಮರ, ನೀಲಗಿರಿ ಮರ ಇದು, ನೀಲಗಿರಿ ಮರ ಇದು, ನೀಲಗಿರಿ ಮರನೇ, ನೀಲಗಿರಿ ಚಕ್ಕೆ, ನೀಲಗಿರಿನಾನಾ, ಹೌದು ನೀಲಗಿರಿನೇ ರೀ. ನನಗೂ ಮೋಸ ಮಾಡೋಕ್ಕಾಗಲ್ಲ, ನಾನು ಪಕ್ಕಾ ನಾಟಿ ಹುಡುಗಿ, ಹಳ್ಳಿ ಹುಡುಗಿ, ನಾನು ಹಳ್ಳಿಯಿಂದನೇ ಬಂದಿರೋದು. ನೀಲಗಿರಿ ಮರನೇ ಇದು,
ಮರ ಹಿಂಗಿರಲ್ಲ. ಸೊ ನೀಲಗಿರಿ ಮರ ಥರ ಇದೆ, ನೀಲಗಿರಿ ಮರ ಅಲ್ಲ. ಬಟ್ ನೀಲಗಿರಿ ಮರ ಒಂದು ಸ್ವಲ್ಪ ಇದಾಗಿರುತ್ತಲ್ವಾ? ಹೌದು, ನೀಲಗಿರಿ ಮರ ಥರ ಕ್ರಾಸ್ ಮರ ಇರಬೇಕು ಅನ್ಸುತ್ತೆ. ಬೈಕೋಬೇಡಿ, ಚೆನ್ನಾಗಿ ಬೈಕೊಂಡ್ರು ಪರವಾಗಿಲ್ಲ, ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ. ನೀಲಗಿರಿ ಮರ ಅಂದರೆ ಈ ಥರ ಇರುತ್ತಲ್ವ, ಯಾವುದು ನೀಲಗಿರಿ ಮರನೇ ಇರಬೇಕು. ಸೊ ನಾನೇನು ಹೇಳಿದ್ರು ನೀವು ಒಪ್ಪಿದ್ರೆ ಒಪ್ಪಿಡಿ, ಬಿಟ್ಟರೆ ಬಿಡಿ, ನಾನು ಹೇಳೋದ ಇಷ್ಟು. ಸೊ ಇದು ನೀಲಗಿರಿ ಮರ ಅಂತೂ ಅಲ್ಲ, ನೀಲಗಿರಿ ಮರ ಗೊತ್ತು, ನೀಲಗಿರಿ ತೋಪಲ್ಲಿ ಹಂಗಿರುತ್ತೆ. ಬಟ್ ಆದರೆ ಇದು ನೀಲಗಿರಿದೆ ಎಲೆ, ಇದು ಮಾತ್ರ ನಾನು ಹೇಳಬಲ್ಲೆ. ಸೊ ಮುಗೀತು, ಈಗ ಸದ್ಯಕ್ಕೆ ನಾನು ವಾಪಸ್ ಹೋಗ್ತೀನಿ. 2 ಗಂಟೆಗೆ ಅವರು ಡ್ಯಾನ್ಸು, ಕಲ್ಚರ್ದು ಡ್ಯಾನ್ಸ್ ಸ್ಟಾರ್ಟ್ ಆಗುತ್ತೆ. ಅಲ್ಲೇ ನನಗೇನಾದರೂ ಹೊಟ್ಟೆ ಹಸಿವಾಗಿದ್ರೆ ಊಟ ಮಾಡಿಕೊಂಡು ಅವರು ಡ್ಯಾನ್ಸ್ನ ನೋಡಿಕೊಂಡು ನಾನು ಡ್ಯಾನ್ಸ್ ಮಾಡಿಕೊಂಡು ಅವ್ರ ಜೊತೆ ಆದರೆ ವೀಡಿಯೋ ತಗೊಂಡು ಫೋಟೋ ತಗೊಂಡು ಎಂಜಾಯ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ, ಲೆಟ್ಸ್ ಟಾಕ್.